ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಮಕ್ಕಳ ಟಿಫಿನ್ ಗೆ ಹೆಲ್ದಿ ಅಂಡ್ ಟೇಸ್ಟಿ ವೆಜ್ ಚೀಸ್ ಗ್ರಿಲ್ ಸ್ಯಾಂಡ್ವಿಚ್ ಅಷ್ಟೇ ಅಲ್ಲದೆ ತುಂಬ ಟೇಸ್ಟಿ ಕೂಡ ಆಗುತ್ತೆ ತರಕಾರಿ ಇಷ್ಟಪಡದ ಮಕ್ಕಳಿಗೆ ಇದು ಒಂದು ಬೆಸ್ಟ್ ರೆಸಿಪಿ ಸ್ಯಾಂಡ್ವಿಚ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಬ್ರೆಡ್ ನಾನು ಇಲ್ಲಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ ನೀವು ರೆಗ್ಯುಲರ್ ಬ್ರೆಡ್ ಕೂಡ ಯೂಸ್ ಮಾಡಬಹುದು ನಂತರ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮನ್ನು ಕ್ಲೀನ್ ಆಗಿ ತೊಳೆದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಈರುಳ್ಳಿ ಈರುಳ್ಳಿಯನ್ನು ಕೂಡ ಸಣ್ಣ ಕಟ್ ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಕ್ಯಾರೆಟ್ ಅನ್ನು ಕ್ಲೀನ್ ಆಗಿ ತೊಳೆದು ತುರ್ದಿಟ್ಕೊಂಡಿದ್ದೀನಿ ನಂತರ ಸೌತೆಕಾಯಿ ಸೌತೆಕಾಯಿನ ಕೂಡ ಕ್ಲೀನ್ ಆಗಿ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಚೀಸ್ ಮೂರಿಂದ ನಾಲ್ಕು ಚೀಸ್ ಕ್ಯೂಬ್ ಗಳನ್ನ ತುರ್ದಿಟ್ಕೊಂಡಿದ್ದೀನಿ ಕ್ಯೂಬ್ ಸಿಗಲಿಲ್ಲ ಅಂತಂದ್ರೆ ಸ್ಲೈಸ್ ಕೂಡ ನೀವು ಯೂಸ್ ಮಾಡಬಹುದು ನಂತರ ಇದು ಗ್ರೀನ್ ಚಟ್ನಿ ಅಥವಾ ಸ್ಯಾಂಡ್ವಿಚ್ ಚಟ್ನಿ ಸ್ಯಾಂಡ್ವಿಚ್ ಮಾಡಲು ಬೇಕಾಗಿರುವಂತ ತುಂಬ ಇಂಪಾರ್ಟೆಂಟ್ ಇಂಗ್ರಿಡಿಯೆಂಟ್ ಇದು ಈ ಚಟ್ಪಟ ಚಟ್ನಿಯನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಆರಾಮಾಗಿ ಸ್ಟೋರ್ ಮಾಡಿಡಬಹುದು ಈ ಚಟ್ನಿ ಪರೋಟಾ ಪಕೋಡಾ ಬಜ್ಜಿ ಚಪಾತಿ ಎಲ್ಲರ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ಚಟ್ನಿ ರೆಸಿಪಿ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನೆಕ್ಸ್ಟ್ ಟೈಮ್ ಈ ರೆಸಿಪಿನ ಶೇರ್ ಮಾಡ್ತೇನೆ ನೆಕ್ಸ್ಟ್ ಟೊಮೆಟೊ ಕೆಚಪ್ ಪೆಪ್ಪರ್ ಪೌಡರ್ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಣ್ಣೆ ಈ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಅದರ ಮೆಜರ್ಮೆಂಟ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ ಫ್ರೆಂಡ್ಸ್ ಆಲ್ರೆಡಿ ನಾನು ವೆಜ್ ಸ್ಪ್ರಿಂಗ್ ರೋಲ್ ವೆಜ್ ಫ್ರಾಂಕಿ ಮತ್ತು ವೆಜ್ ಮೊಮೋಸ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಈ ಮೂರು ರೆಸಿಪಿಗಳು ಕೂಡ ನಿಮ್ಮ ಮಕ್ಕಳ ಟಿಫಿನ್ ಗೆ ಹೆಲ್ದಿ ಅಂಡ್ ಟೇಸ್ಟಿ ರೆಸಿಪಿಗಳು ಇಲ್ಲಿವರೆಗೂ ನೀವೇನಾದರೂ ಆ ವಿಡಿಯೋ ನೋಡಿರಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ ಚೆಕ್ ಮಾಡಿ ಇವತ್ತಿನ ಈ ಸ್ಯಾಂಡ್ವಿಚ್ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ತುರಿದ ಕ್ಯಾರೆಟ್ ಕಟ್ ಮಾಡಿದ ಈರುಳ್ಳಿ ಮತ್ತು ಕಟ್ ಮಾಡಿದ ಕ್ಯಾಪ್ಸಿಕಮ್ ಹಾಕಿ ಆಮೇಲೆ ಹಿಂಡಿ ಬಿಟ್ಟು ಅದರ ರಸ ತೆಗೆದು ಬರೀ ಸೌತೆಕಾಯಿನ ಮಾತ್ರ ಹಾಕಿ ಸೌತೆಕಾಯಿನೆಲ್ಲ ಚೆನ್ನಾಗಿ ಬಿಟ್ಟು ರಸ ತೆಗೆದು ಬರೀ ಸೌತೆಕಾಯಿನ ಮಾತ್ರ ಹಾಕಬೇಕು ಆಮೇಲೆ ಎಲ್ಲ ತರಕಾರಿಗಳನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೈನ ಕ್ಲೀನ್ ಆಗಿ ತೊಳ್ಕೊಂಡು ಕೈಯಿಂದನೇ ಮಿಕ್ಸ್ ಮಾಡಬೇಕು ಸ್ಪೂನಿಂದ ಇದು ಚೆನ್ನಾಗಿ ಮಿಕ್ಸ್ ಆಗಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಇದರಲ್ಲಿ ಇವಾಗ ಪೆಪ್ಪರ್ ಪೌಡರ್ ಚಾಟ್ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗ್ರೀನ್ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ಸಾಮಗ್ರಿಗಳನ್ನು ನಿಮ್ ಪ್ರಕಾರ ನೀವು ಹೆಚ್ಚು ಕಡಿಮೆ ಹಾಕೋಬಹುದು ಆದ್ರೆ ಉಪ್ಪನ್ನು ಕೇರ್ಫುಲ್ ಆಗಿ ಹಾಕಬೇಕು ಯಾಕಂದ್ರೆ ಚೀಸ್ ಅಲ್ಲಿ ಚಾಟ್ ಮಸಾಲಾದಲ್ಲಿ ಮತ್ತೆ ಕೆಚಪ್ ಅಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇದ್ದೇ ಇರುತ್ತೆ ಹಾಗಾಗಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಹಾಕಿ ಈಗ ಸ್ಯಾಂಡ್ವಿಚ್ ಗೆ ಫಿಲ್ಲಿಂಗ್ ರೆಡಿ ಆಗಿದೆ ನೆಕ್ಸ್ಟ್ ಎರಡು ಬ್ರೆಡ್ ಸ್ಲೈಸ್ ತಗೊಂಡು ಫಸ್ಟ್ ಒಂದು ಬ್ರೆಡ್ಗೆ ಬೆಣ್ಣೆ ಹಚ್ಚಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ಚಿದ ಮೇಲೆ ನೆಕ್ಸ್ಟ್ ಬೆಣ್ಣೆ ಮೇಲೆ ಟೊಮೆಟೊ ಕೆಚಪ್ ಹಚ್ಚಿ ಆಮೇಲೆ ಅದರ ಮೇಲೆ ಫಿಲ್ಲಿಂಗ್ ಹಾಕಿ ನಿಮ್ಗೆ ಎಷ್ಟು ಬೇಕಂತ ನೋಡಿಕೊಂಡು ಫಿಲ್ಲಿಂಗ್ ಹಾಕಿ ನಂತರ ಇನ್ನೊಂದು ಬ್ರೆಡ್ ಕೂಡ ಬೆನ್ನೆ ಮತ್ತೆ ಕೆಚಪ್ ಹಚ್ಚಿ ಫಿಲ್ಲಿಂಗ್ ಮೇಲೆ ತುರಿದ ಚೀಸ್ ಹಾಕಿ ಆಮೇಲೆ ಇನ್ನೊಂದು ಬ್ರೆಡ್ ಇಂದ ಕ್ಲೋಸ್ ಮಾಡಿ ಲೈಟ್ ಆಗಿ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮುಂಚೆನೆ ನಾನು ತವಾ ಬಿಸಿ ಇಟ್ಟಿದ್ದೆ ತವಾ ಚೆನ್ನಾಗಿ ಕಾಯ್ದಿದ್ದು ನೆಕ್ಸ್ಟ್ ಇವಾಗ ಇದರಲ್ಲಿ ರೆಡಿ ಮಾಡಿದ ಸ್ಯಾಂಡ್ವಿಚ್ ಹಾಕಬೇಕು ಗ್ಯಾಸ್ ಅನ್ನು ಸಿಮ್ ಇಟ್ಬಿಟ್ಟು ಬೆನ್ನೆ ಹಚ್ಚಿ ಒಂದ್ ನಿಮಿಷ ಬೇಯಿಸಬೇಕು ಈ ಸ್ಯಾಂಡ್ವಿಚ್ ಅನ್ನು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಬೆನ್ನೆ ಮತ್ತು ಚೀಸನ್ನು ಧಾರಾಳವಾಗಿ ಹಾಕಿ ಆವಾಗಲೇ ಸ್ಯಾಂಡ್ವಿಚ್ ತುಂಬ ಟೇಸ್ಟಿ ಆಗುತ್ತೆ ನೆಕ್ಸ್ಟ್ ಇವಾಗ ಇದನ್ನ ಟರ್ಡ್ ಮಾಡಿ ಹಾಕಿ ಈ ಸೈಡ್ ಕೂಡ ಒಂದ್ ನಿಮಿಷ ಬೇಯಿಸಿ ಫ್ರೆಂಡ್ಸ್ ನೀವು ಈ ಸ್ಯಾಂಡ್ವಿಚ್ ಪ್ಲೇನ್ ತವಾದಲ್ಲಿ ಕೂಡ ಮಾಡಬಹುದು ಈಗ ಬಿಸಿ ಬಿಸಿಯಾದ ವೆಜ್ ಸ್ಯಾಂಡ್ವಿಚ್ ರೆಡಿ ಆಗಿದೆ ಸ್ಯಾಂಡ್ವಿಚ್ ಅನ್ನು ಈ ತರ ಕಟ್ ಮಾಡಿ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿ ಸೊ ಫ್ರೆಂಡ್ಸ್ ಈ ಚೀಸಿ ವೆಜ್ ಸ್ಯಾಂಡ್ವಿಚ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ನಿಮ್ಮ ಮಕ್ಕಳ ಟಿಫಿನ್ ಬಾಕ್ಸ್ಗೆ ಅಥವಾ ಗೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು